ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿರ್ತೀನಿ. ನಾ ಇವತ್ತು ಮಾಡೋಕೊಟ್ಟಿದ್ದೆ ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್. ಏನಕ್ಕೆ ಎಕ್ಸ್ಪೆರಿಮೆಂಟ್ ಅಪ್ಪ ಅಂದರೆ, ಹೀಟ್ ಪ್ರೂಫ್ ಗ್ಲಾಸ್ ವರ್ಸಸ್ ಹೂಕುಂಡ ಅಂದರೆ ಫ್ಲವರ್ ಪಾಟ್. ಕೆಳಗಡೆ ಫ್ಲವರ್ ಪಾಟ್ ಹಚ್ಬಿಟ್ಟು ಮೇಲ್ಗಡೆ ಗ್ಲಾಸ್ ಇಟ್ಟು ನೋಡೋಣ ಇದು ಬ್ರೇಕ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಇದು ನಾರ್ಮಲ್ ಗ್ಲಾಸ್ ಅಲ್ವೇ ಅಲ್ಲ ಗಾಯ್ಸ್, ತುಂಬ ಕಾಸ್ಟ್ಲಿ. ಹೀಟ್ ಪ್ರೂಫ್ ಗ್ಲಾಸ್ ಅಂತ ಎಷ್ಟು ಹೀಟ್ ಕೊಟ್ಟರೆ ಇದು ಬ್ರೇಕ್ ಆಗೋಲ್ಲ. ಆ್ಯಂಡ್ ಇದು ಬ್ರೇಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಗ್ಲಾಸ್ ಇಲ್ಲ, 15 ಪೀಸ್ ಇದೆ. 15 ಪೀಸ್ ಲೇಯರ್ ಲೇಯರ್ ಇಟ್ಬಿಟ್ಟು ಅಷ್ಟು ನೋಡೋಣ ಬ್ರೇಕ್ ಆಗುತ್ತೆ ಇಲ್ವ ಅಂತ ಚೆಕ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ನಂಬಿಕೆ ಬರಲಿ ಅಂತ ಗ್ಲಾಸ್ ತೋರಿಸ್ತಾ ಇದ್ದೀನಿ, ಹೀಟ್ ಪ್ರೂಫ್ ಗ್ಲಾಸ್, ಹೀಟ್ ರೆಸಿಸ್ಟೆಂಟ್. ನೋಡ್ತಾ ಇದ್ದೀರಾ ಅಂದರೆ ನಿಮ್ಗೆ ನಂಬಿಕೆ ಬರಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ ಇದನ್ನು ಕೆಳಗಡೆ ಹೂಕೊಂಡು ಹೇಳ್ಬಿಟ್ಟು ಹಚ್ಬಿಟ್ಟು ನೋಡೋಣ. ಓಕೆ ಗಾಯ್ಸ್, ನಾವು ಇವಾಗ ಸೆಟಪ್ ಮಾಡ್ಕೊತಾ ಇದ್ವಿ. ಇದು ಮೊಬೈಲ್ ಕೆಳಗಡೆ ಇಡ್ತೀನಿ, ಯಾಕಂದರೆ ಈ ರೀತಿ ಇಡ್ತೀನಿ ಸ್ಲೋ ಮೋಷನ್ ಗೊತ್ತಾಗಲಿ ಅಂತ. ಈ ಸ್ಲೋ ಮೋಷನ್ ಕ್ಯಾಮ್ರಾ ಸ್ಯಾಮ್ಸಂಗ್ದು, ಇದು ಹೀಗಿಡ್ತೀನಿ. ಇದ್ರ ಮೇಲೆ ಒಂದು ಗ್ಲಾಸ್ ಹೀಗಿಡ್ತೀನಿ ಅಂದರೆ ಮೊಬೈಲ್ಗೆ ಏನೂ ಆಗಬಾರ್ದು ಅಂತ ಸೇಫ್ಟಿ. ಕೆಳಗಡೆ ಸ್ಲೋ ಮೋಷನ್ ಕ್ಯಾಮ್ರಾ ಇಕ್ಕಿದ್ದೀನಿ, ಇದ್ರ ಮೇಲ್ಗಡೆ ಹೀಟ್ ಪ್ರೂಫ್ ಗ್ಲಾಸ್ ಇಕ್ಕಿದ್ದೀನಿ, ಹೀಟ್ ಪ್ರೂಫ್ ಗ್ಲಾಸೇನೆ. ಆ್ಯಂಡ್ ಹೂಕುಂಡ ಇಕ್ಕಿದ್ದೀನಿ, ಫ್ಲವರ್ ಪಾಟ್ ಕೆಳಗಡೆ ಇಟ್ಬಿಟ್ಟು ಅಚ್ಚನ ಬ್ರೇಕ್ ಆಗುತ್ತೆ. ಇವಾಗ ಒಂದು ಲೇಯರ್ ಇಡೋಣ, ಆಮೇಲೆ 2 ಲೇಯರ್ 3 ಲೇಯರ್ ಆ ಥರ ಜಾಸ್ತಿ ಮಾಡ್ಕೊಂಡು ಹೋಗೋಣ. ಬ್ರೇಕ್ ಆಗುತ್ತೆ ಎಲ್ಲೋ ಚೆಕ್ ಮಾಡೋಣ. ಓಕೆ ಬನ್ನಿ ಅಚ್ಚನ. ಗಾಯ್ಸ್ ನೋಡ್ಬಾರ್ದು, ಬುಲೆಟ್ ಪ್ರೂಫ್ ಗ್ಲಾಸ್ಗೆ ಏನು ಆಗಿಲ್ಲ ಗಾಯ್ಸ್. ಓ ಮೈ ಗಾಡ್, ಮೊಬೈಲ್ ಗಾಯ್ಸ್, ಜಸ್ಟ್ ಮಿಸ್ ಮೊಬೈಲು ಗಾಯ್ಸ್. ಓ ಗಾಡ್, ಮೊಬೈಲ್ ನೋಡ್ಬೋದು ಏನಾಗಿದೆ ಅಂತ ಹಿಡ್ಕೋ. ಥ್ಯಾಂಕ್ ಗಾಡ್ ಮೊಬೈಲ್ಗೆ ಏನೂ ಆಗಿಲ್ಲ, ಜಸ್ಟ್ ತೆಗೆದ್ಬಿಟ್ಟೆ, ಸ್ವಲ್ಪ ಓಪನ್ ಆಯ್ತು ಅಷ್ಟೇ. ನಮ್ಮ ಹೀಟ್ ಪ್ರೂಫ್ ಗ್ಲಾಸ್ ಏನಿದೆ ಒಂದಕ್ಕೆ ಹೊಡೆದೋಗ್ಲಿಲ್ಲ, ಇನ್ನೊಂದಷ್ಟು ನೋಡೋಣ, ಉಡಿಯುತ್ತಾ ಇಲ್ವ ನೋಡೋಣ. ಆ್ಯಂಡ್ ಇದು ಕೆಳಗಡೆ ಹಾಕಿದ ಗ್ಲಾಸು, ಅದ್ರ ಮೇಲೆ ಇದು ಲಾವಾ ಬರುತ್ತಲ್ಲ, ಲಾವಾ ಇದ್ರ ಮೇಲೆ ಬಿದ್ದ ತಕ್ಷಣ ಬ್ರೇಕ್ ಆಗೋಯ್ತು. ಅದಕ್ಕೆ ಸೈಡಲ್ಲಿದೆ ಮೊಬೈಲು, ತಗೊಂಡು ಸ್ಲೋ ಮೋಷನ್ ಕ್ಯಾಮ್ರಾ ಬ್ಯಾಕಲ್ಲಿ ಇಕ್ಕಿದ್ದೀನಿ. ಬನ್ನಿ ಹಚ್ಚಿ ನೋಡೋಣ, ಇದಾದರೂ ಉಡಿಯುತ್ತಾ ಇಲ್ವ ಅಂತ. ನಮ್ಮದು ಹೀಟ್ ಪ್ರೂಫ್ ಗ್ಲಾಸ್ ಏನಿದೆ ಎರಡನೇ ಫ್ಲವರ್ ಪ್ಲಾಟಲ್ಲಿ ಬ್ರೇಕ್ ಆಯಿತು. ಆ್ಯಂಡ್ ನೋಡ್ಬೋದು ಯಾವ ಥರ ಬ್ರೇಕ್ ಆಗಿದೆ ಅಂತ. ಆ್ಯಂಡ್ ಇವಾಗ 2 ಲೇಯರಿಗೆ ನೋಡೋಣ ಬ್ರೇಕ್ ಆಗುತ್ತೆ ನೋಡೋಣ. ಆ್ಯಂಡ್ ಈ ಸತಿ ಪವರ್ಫುಲ್ ಫ್ಲವರ್ ಪ್ಲಾಟ್ ಇಕ್ತೀನಿ, ಬ್ರೇಕ್ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಓಕೆ ಗಾಯ್ಸ್, ಇವಾಗ 2 ಲೇಯರ್ ಇಡ್ತಾ ಇದ್ದೀನಿ, ಹುಕ್ಕೊಂಡು ಆಲ್ರೆಡಿ ಇಟ್ಟಿದ್ದೀನಿ. ಓ ಮೈ ಗಾಡ್ ಗಾಯ್ಸ್, ಬ್ರೇಕ್ ಆಗಿಲ್ಲ. ಓಕೆ ಗಾಯ್ಸ್, ನಮ್ಮದು ಸೆಕೆಂಡ್ ಲೇಯರ್ ಏನಿದೆ 2 ಲೇಯರು ಬ್ರೇಕ್ ಆಗಿಲ್ಲ, ಸೌಂಡ್ ಬರ್ತಿದೆ ಒಟ್ಟ ಕಟ್ 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 ಅದು ಸೌಂಡ್ ಬರ್ತಿದೆ. ಇವಾಗ ಇನ್ನೊಂದು ಫ್ಲವರ್ ಪಾಟ್ ಇಟ್ಟು ನೋಡೋಣ ಬ್ರೇಕ್ ಆಗುತ್ತಿಲ್ವ ಅಂತ. ತುಂಬ ಅಂದರೆ ಹೆವಿ ಸ್ಟ್ರಾಂಗ್ ಇದೆ ಗಾಯ್ಸ್, ಮಾಮೂಲಿ ಗ್ಲಾಸ್ ಥರ ಅಲ್ಲ, ಅದಕ್ಕೇನೋ ಇದನ್ನು ಹೀಟ್ ಪ್ರೂಫ್ ಗ್ಲಾಸ್ ಅಂತಾರೆ. ಬನ್ನಿ ಇನ್ನೊಂದು ಫ್ಲವರ್ ಪಾಟ್ ಹಾಕಿ ನೋಡೋಣ ಬ್ರೇಕ್ ಆಗುತ್ತಿಲ್ವ ಅಂತ ಚೆಕ್ ಮಾಡಿ.
ಓ ಗಾಡ್ ನೋಡ್ಬೋದು, ಫಸ್ಟ್ ಲೇಯರಿಂದ ಬ್ರೇಕ್ ಆಗಿದೆ, ಸೆಕೆಂಡ್ ಲೇಯರಿಂದ ಬ್ರೇಕ್ ಆಗಿಲ್ಲ, ಒಂದೇ ಒಂದು ಗ್ಲಾಸ್ ಮಾತ್ರ ಬ್ರೇಕ್ ಆಗಿದೆ. ಆ್ಯಂಡ್ ಹತ್ರ ಬಂದು ತೋರಿಸ್ತೀನಿ ಹತ್ರ ಗೈಸ್. ನೋಡ್ಬೋದು ಒಂದೇ ಒಂದು ಲೇಯರ್ ಮಾತ್ರ ಬ್ರೇಕ್ ಆಗಿದೆ ಕೆಳಗಡೆ ಮಾತ್ರ. ಆ್ಯಂಡ್ ಇದು ಸಿಕ್ಕಾಬಿಟ್ಟೆ ಹೀಟಿಗೆ, ಅದಕ್ಕೆ ಗೈಸ್ ಇದನ್ನು ಹೀಟ್ ಪ್ರೂಫ್ ಗ್ಲಾಸ್ ಅಂತಾರೆ. ಒನ್ ಪೀಸ್ ಬಂದು 800 ರುಪೀಸ್. ಹೆಚ್ಚು ಚಿಕ್ಕ ಗ್ಲಾಸಿಗೆ ಒಂದು ದೊಡ್ಡ ಫ್ರೇಮ್ ತೊಗೊಬೇಕಂದ್ರೆ ಮಿನಿಮಮ್ ಒಂದು 2-3 ಸಾವಿರ ಬೇಕಾಗುತ್ತೆ ಅನ್ಸ್ಕೊಳ್ತೀನಿ. ಗೈಸ್ ಇಲ್ಲಿ ನೋಡ್ಬೋದು ಗುಂಡಿ ಥರ ಫುಲ್ಲು ಗುಂಡಿ ಆಗಿದೆ ನೋಡಿ ಗೈಸ್. ಬೇಕೋ ಬಂದು ಓ ಗೈಸ್ ನೋಡಿದ್ರ ಸುಮ್ಮನೆ ಹಿಂದೆ ಸರಿಸಿದೆ ಅಷ್ಟೇ, ಹೆಂಗೆ ಬ್ರೇಕ್ ಆಯಿತು ಅಂತ. ಸೌಂಡ್ ಒಂಥರ ಎಲ್ಲ, ಇವಾಗ ಚಿಕ್ಕ ಚಿಕ್ಕ ಪೀಸೆಲ್ಲ ಬ್ರೇಕ್ ಆಗ್ತಿದೆ ಕಟ್ 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 ಅಂತ. ಗ್ಲಾಸ್ ಮಾತ್ರ ಹೆವಿ ಸ್ಟ್ರಾಂಗು. ಬನ್ನಿ ಇದು ಲಾಸ್ಟ್ 3 ಲೇಯರ್ ಇಕ್ಬಿಟ್ಟು ಬ್ರೇಕ್ ಮಾಡೋಣ. ಆ್ಯಂಡ್ ಈ ಸತಿ 3 ಫ್ಲವರ್ ಪಾಟ್ ಇಟ್ಟು ನೋಡೋಣ, 3 ಫ್ಲವರ್ ಪಾಟ್ ಬ್ರೇಕ್ ಆಗುತ್ತಾ. ಮುಂದೆ ಸತಿ 3 ಫ್ಲವರ್ ಪಾಟ್ 3 ಲೇಯರ್. ಓಕೆ ಗೈಸ್ ನೋಡ್ಬೋದು ಇವಾಗ 3 ಲೇಯರ್, 1, 2, 3 ಲೇಯರ್. ಆ್ಯಂಡ್ ಈ ಸತಿ 3 ಕೂಡ ಬ್ರೇಕ್ ಆಗುತ್ತೆ ಇಲ್ವ ನೋಡೋಣ. ಓ ಮೈ ಗಾಡ್ ಗಾಯ್ಸ್, ಸ್ವಲ್ಪನೂ ಏನು ಆಗ್ತಾನೇ ಇಲ್ಲ ಇದಕ್ಕಂತೂ. ಓ ಗಾಯ್ಸ್ ಇನ್ನೊಂದು ನಿಮ್ಗೆ ನೋಡ್ಬೋದು ಗಾಯ್ಸ್ ಇಲ್ಲಿ. ಇದು ನೋಡಿ ಒಂಥರ ಉಬ್ಬಿಟ್ಟಿದೆ, ಒಂಥರ ಬೆಂಡಾಗ್ಬಿಟ್ಟಿದೆ. ಓಕೆ ಗಾಯ್ಸ್ ನೋಡ್ಬೋದು ಇಷ್ಟು 3 ಹೂಕೊಂಡು ಹಾಕೋದನ್ನು ಫುಲ್ಲು ಹಳ್ಳ ಆಗಿದೆ ಅಂದರೆ ಗುಂಡಿ ಆಗಿದೆ. ಆ್ಯಂಡ್ 2ನೇ ಲೇಯರ್ ಏನಿದೆ ಫುಲ್ಲು ಬೆಂಡಾಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನು ನೋಡ್ಬೇಕಂದ್ರೆ ಗಾಯ್ಸ್ ಇದು 2ನೇ ಲೇಯರು ಹೀಟೇ ಇಲ್ಲ ಗಾಯ್ಸ್, 1ನೇ ಲೇಯರ್ ಹೀಟ್ ಇದೆ, 2ನೇ ಲೇಯರ್ ಹೀಟ್ ಇಲ್ಲ. ಇದನ್ನು ಹೀಟ್ನೋ ಈ ಥರ ಅಬ್ಸರ್ವ್ ಮಾಡ್ತಿದೆ, ಹೀಟ್ನ ಅಬ್ಸರ್ವ್ ಮಾಡಿ 2ನೇ ಲೇಯರಿಗೆ ಬಿಡ್ತಿಲ್ಲ. ಆ್ಯಂಡ್ 3ನೇ ಲೇಯರಲ್ಲೂ ಹೀಟ್ ಇಲ್ಲ ಅನ್ಕೊಂತೀನಿ ನೋಡಿ ಗೈಸ್, ಹೀಟೇ ಇಲ್ಲ, ಕ್ರೇಜಿ ಗಾಯ್ಸ್. ಅದಕ್ಕೆ ಇದನ್ನು ಹೀಟ್ ಪ್ರೂಫ್ ಗ್ಲಾಸ್ ಅಂತಾರೆ. ಇದು ನಿಧಾನಕ್ಕೆ ಬ್ರೇಕ್ ಆಗುತ್ತೆ, ಸ್ವಲ್ಪ ಕೂಲ್ ಆಗುತ್ತೆ ಅಂದ್ಕೊಳ್ಳಿ, ಸಣ್ಣದೊಂದು ಕಲ್ಲು ಹಾಕಿದ್ರು ಬ್ರೇಕ್ ಆಗ್ಬಿಡುತ್ತೆ. ಓಕೆ ಗಾಯ್ಸ್ ನೋಡ್ಬೋದು ಇವಾಗ ಇದು ಬಂದು 2ನೇ ಲೇಯರು, ಈ ಲೇಯರಲ್ಲಿ ತೂತ್ ಮಾಡಿ ಈಚೆ ಬಂದು ಈ ಲೇಯರ್ಗೂ ಟಚ್ ಮಾಡಿದೆ, ಹಂಗಾದರೂ ಬ್ರೇಕ್ ಆಗಿಲ್ಲ ನೋಡಿ ಗೈಸ್. 2ನೇ ಲೇಯರ್ ಬ್ರೇಕ್ ಆಗಿ ಅದ್ರ ಒಳಗಡೆಯಿಂದ ನುಗ್ಕೊಂಡು ಬಂದು ಇದಕ್ಕೆ ಟಚ್ ಆದ್ರೂ ಇದು ಬ್ರೇಕ್ ಆಗಿಲ್ಲ, ಅದು ಬ್ರೇಕ್ ಆಗಿಲ್ಲ. ಅಮೇಝಿಂಗ್ ಗ್ಲಾಸ್ ಗೈಸ್, ತುಂಬ ಅಂದರೆ ಕಾಸ್ಟ್ಲಿ. ಇದಕ್ಕೋಸ್ಕರ ಆದರೂ ಲೈಕ್ ಮಾಡಲೇಬೇಕು ನೀವು ವಿಡಿಯೋನ. ಇದ್ರ ಒಂದು ಪೀಸ್ ಬಂದು ಇಷ್ಟೇ, ಎಷ್ಟು ಪೀಸ್ಗೆ 1 ಪೀಸ್ಗೆ 800 ರೂಪಾಯಿ. ಆ್ಯಂಡ್ ಬನ್ನಿ ಇವಾಗ ಈ ಥರ ಯಾಕಾಯ್ತು ಅಂದರೆ ಅದು ಕೋಲ್ಡ್ ಆಯಿತು, ಫುಲ್ ಕೂಲ್ ಆಯಿತು, ಸ್ವಲ್ಪ ಹೀಟ್ ಆಗಿತ್ತು, ಇವಾಗ ಕೋಲ್ಡ್ ಆಯಿತು. ಆ್ಯಂಡ್ ಕೋಲ್ಡ್ ಆಗ್ತಾ ಆಗ್ತಾ ಅದಾಗದೇ ಬ್ರೇಕ್ ಆಗುತ್ತೆ ಈ ಥರ. ಆ್ಯಂಡ್ ಈ ಥರ ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ, ತುಂಬಾ ಡೇಂಜರಸ್, ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇದು ಅಷ್ಟೇ, ಒಂದು ಸ್ವಲ್ಪ ಕೂಲ್ ಆದಮೇಲೆ ಇದು ಬ್ರೇಕ್ ಆಗ್ಬಿಡುತ್ತೆ. ಇವಾಗಲೂ ಬ್ರೇಕ್ ಆಗ್ಬೋದು ಅನ್ಕೊಂತೀನಿ, ಮೋಸ್ಟ್ಲಿ ಬ್ರೇಕ್ ಆಗ್ತಿಲ್ಲ. ಓಕೆ ಗಾಯ್ಸ್, ಸೆಕೆಂಡ್ದು ಬ್ರೇಕ್ ಆಗಿದೆ, ಬ್ರೇಕ್ ಆಯಿತು, 2 ಬ್ರೇಕ್ ಆಗಿದೆ. ಆ್ಯಂಡ್ ಇನ್ನೊಂದು ಇವಾಗ ಜಸ್ಟ್ ಬ್ರೇಕ್ ಆಯಿತು. ಓಕೆ ಆ್ಯಂಡ್ ಬನ್ನಿ ಇದೇ ಥರ ಬೇರೆ ಬೇರೆ ಐಟಮ್ನ ಒಂಥರ ಇಟ್ಬಿಟ್ಟು ನೋಡೋಣ ಅದು ಏನಾಗುತ್ತೆ, ಬ್ರೇಕ್ ಆಗುತ್ತಿಲ್ವ ಅಂತ. ಆ್ಯಂಡ್ ಇನ್ನೊಂದು, ಓಕೆ ಗಾಯ್ಸ್ ಇವಾಗ ಇದು ನೋಡ್ಬೋದು, ನೋಕಿಯಾದ ಮೊದಲ ಟ್ಯಾಬ್, ನೋಕಿಯಾ ಕಂಪ್ನಿಯ ಮೊದಲ ಟ್ಯಾಬ್ ಇದು. ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಬ್ ನೋಡ್ಬೋದು, ಇಲ್ಲಿ ನೋಕಿಯಾ ಅಂತ ಬರೆದಿದೆ. ಇದನ್ನು ಇಟ್ಬಿಟ್ಟು ಅಚ್ಚನ ಇದು ಮೆಲ್ಟ್ ಆಗುತ್ತೆ ಅಲ್ವ ಅಂದರೆ, ಯಾಕಂದರೆ ನೋಕಿಯಾ ಬಂದು ಜಾಸ್ತಿ ಬಿಲ್ಡ್ ಜಾಸ್ತಿ ಇರುತ್ತೆ, ಹೊಡೆದಾಕ್ರೆ ಹೊಡೆದಾಗಲ್ಲ ನೋಡ್ಬೋದು. ಇದು ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿದ್ರು ಅದೇ ಕಟ್ಟಾಗುತ್ತೆ. ಆ್ಯಂಡ್ ಇಟ್ಟು ನೋಡೋಣ ಇದು ಬ್ರೇಕ್ ಆಗುತ್ತಿಲ್ಲ ನೋಡೋಣ ಬನ್ನಿ.
ಓಕೆ ಗಾಯ್ಸ್, ನೋಕಿಯಾ ಫುಲ್ಲು ಎರಡು ಹೋಲ್ ಆಗಿಬಿಟ್ಟಿದೆ, ಒಳಗಡೆ ತೂತ್ ಮಾಡಾಕ್ಬಿಟ್ಟಿದೆ. ಓಕೆ ಗಾಯ್ಸ್, ನೋಡ್ಬೋದು ಫುಲ್ ಬಿಸಿ ಇದೆ, ತೂತ್ ಆಗ್ಬಿಟ್ಟಿದೆ ಗಾಯ್ಸ್. ನೋಕಿಯಾದ ಮೊದಲ ಟ್ಯಾಬ್ ಇದು, ನೋಕಿಯಾ ತೂತಾಗಿದೆ. ಬನ್ನಿ ನೆಕ್ಸ್ಟ್ ಟೆಂಪರ್ ಗ್ಲಾಸ್ ಇಕ್ಬಿಟ್ಟು ನೋಡೋಣ, ಅದು ಬ್ರೇಕ್ ಆಗುತ್ತೆ ಇಲ್ವ ಅಂತ ನೋಡೋಣ. ಓಕೆ ಗಾಯ್ಸ್, ಎಕ್ಸ್ಪೆರಿಮೆಂಟ್ ಕಂಡ ತರಿಸಿದ್ದೆ ಹೊಸ ಲೆವೆಲ್ ಡಿ ಗ್ಲಾಸ್, ಇದೂ ಟೆಂಪರ್ ಗ್ಲಾಸಿನೇ, ಇದೂ ಹೀಟ್ ಪ್ರೂಫ್ ಇರುತ್ತೆ. ತರಿಸಿದ್ದೆ ಬ್ರೇಕ್ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬರೀ, ಇಷ್ಟೇ ಇಟ್ಬಿಟ್ಟು ನೋಡೋಣ ಬ್ರೇಕ್. ಗಾಯ್ಸ್ ನೋಡ್ಬೋದು ಇದು ಓಲ್ ಆಗ್ಬಿಟ್ಟಿದೆ. ಓಕೆ ಗಾಯ್ಸ್, ಇವತ್ತಿಗಿಷ್ಟೇ, ನಾವು ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ. ಕನ್ನಡದಲ್ಲಿ ಮೊದಲ ಬಾರಿಗೆ ಎಕ್ಸ್ಪೆರಿಮೆಂಟ್ ಚಾನಲ್ನ ಓಪನ್ ಮಾಡಿದ್ದೀನಿ, ಪ್ಲೀಸ್ ನಿಮ್ಮ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಟಾಟಾ.